ಮೆಡಿಕಲ್ ಕಾಲೇಜ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀನಿ, ಅದು ಪೂರ್ಣ ಆಗಿದೆಯಾ ಇಲ್ವೋ ಅಂತ ಹೇಳಿ ಯಾಕಂತಂದ್ರೆ ಎರಡನೇ ವರ್ಷ ನಡೀತಾ ಇದೆ ಮೆಡಿಕಲ್ ಕಾಲೇಜ್. 300 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಸೊ ಇನ್ನೂ ಸ್ವಲ್ಪ ಹಾಸ್ಟೆಲ್ ಬಿಲ್ಡಿಂಗ್ಗಳು ಕಂಪ್ಲೀಟ್ ಆಗಬೇಕು, ಕಂಪ್ಲೀಟ್ ಆಗುತ್ತೆ ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಎಲ್ಲ ಆಗಿದೆ, ಹಾಸ್ಟೆಲ್ಗಳು ಸ್ವಲ್ಪ ಕೆಲಸ ಉಳಿದಿದೆ, ಅದು ಸೋಮವಾರ ಮುಗಿತದೆ. ಈಗ ಮೆಡಿಕಲ್ ಕಾಲೇಜ್ಗಳು ಪ್ರಾರಂಭ ಆಗಿರೋದ್ರಿಂದ ಹೇಳ್ರಿ, ಇಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿರೋದ್ರಿಂದ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು. ಎನ್ಕ್ವೈರಿಯನ್ನು ಬದಿಗಿಟ್ಟು ಯಾರು ಕಾಂಟ್ರಾಕ್ಟ್ಗಳು ಕೆಲಸ ಮಾಡಿದ್ದಾರೆ ಅವ್ರಿಗೆ ಪೆಂಡಿಂಗ್ ಬಿಲ್ಸ್ ಎಲ್ಲ ಕೊಡ್ತಕ್ಕಂಥದ್ದು, ಮತ್ತು ಕಂಡೀಷನಲ್ ಆಗಿ ಕೊಡತಕ್ಕಂಥದ್ದು ಸಬ್ಜೆಕ್ಟ್ ಟು ಎನ್ಕ್ವೈರಿ ರಿಪೋರ್ಟ್, ಅದನ್ನ ಮಾಡ್ತೀವಿ. ಆ ಥರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ವಿ. ಬೇರೆ ಬೇರೆ ನಾಲ್ಕು ಮೆಡಿಕಲ್ ಕಾಲೇಜ್ ಹೌದಪ್ಪ, ನಿಮಗೆ ಎನ್ಕ್ವೈರಿ ವಿಲ್ ಕಂಟಿನ್ಯೂ. ಕನ್ನಡದಲ್ಲಿ ಬರ್ತದ ಇಂಗ್ಲಿಷ್ ಬರ್ತದ ನಿಮಗೆ? ಕನ್ನಡ ಅಲ್ಲ, ತನಿಖೆ ಮುಂದುವರಿತದೆ. ತನಿಖೆ ವರದಿಯನ್ನ ನಿರೀಕ್ಷಿಸಿ ಅವ್ರಿಗೆ ಕಾಂಟ್ರಾಕ್ಟರ್ಗಳಿಗೆ ಬಿಲ್ಲನ್ನು ಪಾವತಿ ಮಾಡೋದು, ಗೊತ್ತಾಯ್ತಾ? ಅವರಿಂದ ಅಂಡರ್ಟೇಕಿಂಗ್ ತಗೊಳ್ಳೋದು, ಗೊತ್ತಾಯ್ತಾ? ತಗೊಂಡು ಬಿಲ್ ಕೊಡೋದು ಅವ್ರಿಗೆ, ಯಾಕಂದ್ರೆ ಕೆಲಸ ನಿಲ್ಲಬಾರದು, ಕಾಲೇಜ್ ಶುರು ಆಗಿಬಿಟ್ಟಿದ್ದಾವೆ. ಅದಕ್ಕೆ ಇದರಿಂದ ದುಡ್ಡು ಕೊಡ್ತೀವಿ ಅವರಿಗೆ, ಬಟ್ ಎನ್ಕ್ವೈರಿನೂ ಕೂಡ ಮಾಡಿಸ್ತೀವಿ. ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳಿದ್ರು? ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಅಂತ ಹೇಳಿದವರು ಕೇಳಪ್ಪ, ಇಲ್ಲಿ ಭ್ರಷ್ಟಾಚಾರ ರಹಿತ ಅಂತ ಇರಕ್ ಸಾಧ್ಯನೇ ಇಲ್ಲ. ಬ್ಲ್ಯಾಕ್ ಶೀಪ್ಗಳು ಇದ್ದೇ ಇರ್ತವೆ, ಆ ಬ್ಲ್ಯಾಕ್ ಶೀಪ್ನ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡೋದು ಇದೆಯಲ್ಲ, ಆ ಕೆಲಸ ಮಾಡ್ತೀವಿ. ಅಕ್ಕಿಗೇನು ತೊಂದರೆ ಇಲ್ಲ, ಯಾವ ಯಾರಿಗೂ ಕೂಡ ಅಕ್ಕಿ ಹಾಸ್ಟೆಲ್ಗಳಿಗಿರ್ಬೋದು ಅಥವಾ ನಾವು ಗ್ರ್ಯಾಂಟಿನ ಏಡ್ಗೆ ಕೊಡ್ತಿದ್ದಂಥ ಇದಿರ್ಬೋದು, ಅವು ಯಾವಕ್ಕೂ ಕೂಡ ಅಕ್ಕಿಗಳಿಗೆ ಅಕ್ಕಿಗೆ ತೊಂದರೆ ಇಲ್ಲ. ಮಟ್ಕ ದಂಧೆ ನಡೀತಾ ಇದೆ ಎಲ್ಲಿ? ಏ ಎಸ್ ಪಿ, ಏ ಮಟ್ಕ ದಂಧೆ ನಡೀತಾ ಇದೆ ಅಂತಲ್ರಿ, ಅವ್ರು ಹೇಳ್ತಾವ್ರೆ, ಅವ್ರು ಹೇಳ್ತಾರೆ, ಗೊತ್ತಾಕೊಳ್ರಿ, ಗೊತ್ತಾಯ್ತಾ? ಅಲ್ಲಿ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಅದನ್ನ, ಅಟೆಂಡ್ ಮಾಡಿಸೋಣ ಬಿಡಪ್ಪ. ದಂಧೆ ನಡೆದಿದ್ಯಾ? ನಿಲ್ಸೋಣ ಅದನ್ನ, ದಂಧೆ ನಡೀತಾ ಇದ್ರೆ ಯಾರಾದ್ರೂ ಕಾರಣಕರ್ತರಾಗಿದ್ರೆ ಅವ್ರಿಗೆ ಎನ್ಕ್ವೈರಿ ಮಾಡಿ ಶಿಕ್ಷೆ ಮಾಡಿಸ್ಕೊಳ. ರೈತ ತೊಂದರೆ ಆಗಬಾರ್ದು ಯಾರಿಗೆ, ಎಂತಿದ್ದು ಮರಳು, ಆ ಮರಳು ಯಾವ ಜನರಿಗೆ ಸಿಕ್ಕಬೇಕೋ ಅವ್ರಿಗೆ ಸಿಕ್ಕ ರೀತಿ ಮಾಡೋಣ. ಅದರಲ್ಲಿ ಅಕ್ರಮವಾಗಿ ಮಾಡ್ತಕ್ಕಂಥದ್ದಲ್ಲ, ಅಕ್ರಮವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ. ಕಾವೇರಿ ಬಗ್ಗೆ ಮಾತಾಡಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಈ ಹೋಮ್ ಮಿನಿಸ್ಟರ್ ಅಡ್ರೆಸ್ ಮಾಡ್ಯಾರ ಸರ್, ಅದೇ ಖುಷಿ ಮಾಡಿ.
ಅಲ್ಪಸಂಖ್ಯಾತರು ದೇಶದ ಸಂಪತ್ತಿಗೆ ಮೊದಲ ಅಧಿಕಾರ ಇದೆ ಅಂತ ಹೇಳಿದ್ವಿ. ಅಮಿತ್ ಶಾ ಅವರು ಹೇಳಿದ್ದಾರೆ ಈಗ ದಲಿತರು ದಲಿತರು ಮತ್ತು ಹಿಂದುಳಿದವರು ಹಕ್ಕುದಾರರು ಅಂತ ಅಮಿತ್ ಶಾ ಅವರು ಹೇಳ್ತಾರೆ. ಈ ದೇಶದ ಎಲ್ಲರೂ ಹಕ್ಕುದಾರರು. 143 crore ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂಡ್ ಮೈನಾರಿಟಿ ಪೀಪಲ್, ಗೊತ್ತಾಯ್ತಾ? 143 crore ನೀನು ಹಕ್ಕುದಾರ, ಗೊತ್ತಾಯ್ತು? ಬರೀ ಮುಸ್ಲಿಮ್ರೇ ಅಲ್ಲ, ಕ್ರಿಶ್ಚಿಯನ್ಸ್ರೇ ಅಲ್ಲ, ಇನ್ಯಾರು ಅಲ್ಲ, ದಲಿತರು ಅಲ್ಲ, ಹಿಂದುಳಿದವರು ಅಲ್ಲ, ಎಲ್ಲ 143 crore ಜನರು ಕೂಡ ಈ ದೇಶದ ಸಂಪತ್ತಿಗೆ ಭಾಗಿದಾರರು, ಈ ದೇಶದ ಸಂಪತ್ತಿನಲ್ಲಿ ಪಾಲ್ ಪಡ್ಕೊಳ್ಳಿಕ್ಕೆ ಹಕ್ಕುದಾರರು. ನೋಡಪ್ಪ, ನಾವು 5 ತಿಂಗಳಲ್ಲಿ 2-3 ಮೆಮೊರಾಂಡಮ್ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. 1800 178 crore ಕೇಳಿದ್ದೀವಿ. 35,000 crore ಬೆಳೆ ನಷ್ಟ ಆಗಿದೆ ಅಲ್ಲ, 35,000 crore ಬೆಳೆ ನಷ್ಟ ಆಗಿದೆ. ನಾವು ಎನ್ ಡಿ ಆರ್ ಎಫ್ ನಾರ್ವತ್ ಪ್ರಕಾರ 1800 171 crore ಪರಿಹಾರ ಕೇಳಿದ್ದೀವಿ. ಸಾರಿ, 18,171 crore. 18,171 crore ಪರಿಹಾರ ಕೇಳಿದ್ದೀವಿ. ಇವತ್ತಿನವರಿಗೆ ಸೆಂಟ್ರಲ್ ಟೀಮ್ ಬಂದು ಹೋಗಿ ರಿಪೋರ್ಟ್ ಕೊಟ್ಟಿದೆ. ಇವತ್ತಿನವರೆಗೂ ಒಂದು ಮೀಟಿಂಗೂ ಮಾಡಿಲ್ಲ, ಒಂದು ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ಅರ್ಥ ಆಯ್ತಾ ನಿಮಗೆ? ಹಾ, ಅರ್ಥ ಆಯ್ತೇನ್ರಿ? ಬರೀಬೇಕು ನಾಳೆ. ಯಾರು? ನಾವು ಯಾವ ಜಿಲ್ಲೆಯಲ್ಲೂ ಕೂಡ ನಾವಾಗಿದೆ ಹೋಗಿ ನಿಂತ್ಕೊಳಕ್ ಹೋಗಲ್ಲ. ಅಲ್ಲಿ ಜಿಲ್ಲೆಯವರು ಏನು ಹೇಳ್ತಾರೆ, ಎಮ್ ಎಲ್ ಎಗಳು, ಎಕ್ಸ್ ಎಮ್ ಎಲ್ ಎಗಳು, ಕ್ಯಾಂಡಿಡೇಟ್ಗಳಾಗಿದ್ದವರು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟು ಮತ್ತು ಮುಖಂಡರುಗಳು, ಅವ್ರು ಏನು ಹೇಳ್ತಾರೆ ಆ ಕ್ಯಾಂಡಿಡೇಟ್ ಮಾಡೋದು. ಯಾರನ್ನೂ ಮುಖ್ಯಮಂತ್ರಿನೂ ಹೋಗಿ ನೀರೋ ನಿಂತ್ಗಳಲ್ಲ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೋಗಿ ನೀರೋ ನಿಂತ್ಗಳಲ್ಲ. ಆದಷ್ಟು ಜಾಗೃತಿ ಆಗುತ್ತೆ. ಒಂದು ಮೀಟಿಂಗ್ ಮಾಡಿದ್ದೀವಿ, ಇನ್ನೊಂದು ಮೀಟಿಂಗ್ ಮಾಡಿ ಫೈನಲ್ ಮಾಡ್ತೀವಿ. ಹೇಳ್ಬೇಡಿ, ಯಾವತ್ತಿಂದ ಹೇಳಪ್ಪ? ಯಾವತ್ತಿಂದ ಹೇಳಯ್ಯಾನ್ರಿ? ಅಂಗನವಾಡಿ ಡಿ ಸಿ, ಏಯ್ ಯಾರು ಹೇಳು? ಡಿ ಸಿ ಸಿ ಒ ಬಪ್ಪ ಇಲ್ಲಿ. ಅವ್ರು ಏನೋ ತಿಂದಿದಾರಂತೆ, ಚೆಕ್ ಮಾಡುವಲ್ಲಿ ಹೋಗಿ ಅವ್ರು ಯಾವ ಊರಿನಲ್ಲಿ ತಿಂದಿದಾರು ಅಂತ. ಅದು ಡೇಟ್ ಎಲ್ಲ ತಗೊಂಡು ಅವ್ರಿಗೆ ಹೋಗಿ ಅಲ್ಲಿ ಹೋಗ್ತೀನಿ, ಚೆಕ್ ಮಾಡು ಹೋಗಿ ನಾಳೆ. ಯಾರು ಯಡಿಯೂರಪ್ಪ ಅವ್ರು ಏನಾಗಿದ್ದಾರೆ ಈಗ? ಏನಾಗಿದ್ದಾರ್ರಿ? ಕೇಳಪ್ಪ, ಇಲ್ಲಿ ವರ್ಣಾ ಕ್ಷೇತ್ರಕ್ಕೆ 2,000 rupees ಕೊಟ್ಟಿರೋದು ನೀವು ಬರೆದು ಬಿಟ್ಟಿರೋದು ಅಂದಂತ ಪತ್ರಿಕೆಯವರು ಅಂದ್ರೆ ನೀನಲ್ಲ, ಪತ್ರಕರ್ತರು ಬರು. 2,000 rupees ಕೊಟ್ಟಿದ್ದೀವ ಈಗ ಎಡಿಗೆ ವರ್ಣಾಕ್ಕೆ. ಆ ಸುಮ್ಮನೆ ಏನೋ ಸುಳ್ಳು ಹೇಳಿ ಬರೆದು ಬಿಟ್ರೆ ನೀವು? ಯಾವ ಪತ್ರಿಕೆಯಲ್ಲಿ ಬಂದಿದೆ ಹೇಳಪ್ಪ? ಯಾವ ಪತ್ರಿಕೆಯಲ್ಲಿ ಬಂದಿದ್ದೀನಿ? ಏಯ್, ಯಾವ ಪತ್ರಿಕೆಯಲ್ಲಿ ಬಂದಿದ್ದೀನಿ? ನೀ ಯಾವ ಪತ್ರಿಕೆಯವರು? ಆ ನೀನ್ ಪತ್ರಿಕೆಯಲ್ಲಿ ಬರೆದಿದ್ಯಾ? ಮತ್ ಬರೀದ ಮೇಲೆ ಯಾಕೆ ಕೇಳ್ತಾ ಇದೀಯಾ? ಯಾರೋ ಹೇಳಿದ್ರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.